ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಸಂತ ಆಂತೋಣಿ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಹೊಸದುರ್ಗದ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವು ಜರುಗಿತು. ಹೊಸದುರ್ಗದ ಪ್ರತಿಷ್ಠಿತ ಸಂತ ಆಂತೋಣಿ ಶಾಲೆಯ ಆವರಣದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶಾಸಕ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಿದರು. ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ಪ್ರತಿಭೆಯನ್ನು ಬೆಳಕಿಗೆ ತರುವ ನಿಟ್ಟಿನಲ್ಲಿ ರೂಪಿಸಿರುವ ಈ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದಲ್ಲಿ ವೇದಿಕೆ ಕಲ್ಪಿಸಲು ಸಹಕಾರಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ತಳಮಟ್ಟದಲ್ಲಿಯೇ ಪ್ರತಿಭಾನ್ವೇಷಣೆ ನಡೆಸಿ ಅವರನ್ನು ಸಿದ್ಧಗೊಳಿಸುವ ಕಾರ್ಯವನ್ನು ಶಿಕ್ಷಕರು ಮತ್ತು ಪೋಷಕರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ತಾಲೂಕು ಮಟ್ಟದಲ್ಲಿ ಜರುಗಿದ ಈ ಕಾರ್ಯಕ್ರಮವು ಹಲವು ರಂಗುರಂಗಿನ ಸನ್ನಿವೇಶಗಳಿಗೆ ಸಾಕ್ಷಿಯಾಯಿತು. ಅತ್ಯಂತ ಸಂಭ್ರಮದಿಂದ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ತಮ್ಮ ಕಲೆಯನ್ನು ಪ್ರತಿಬಿಂಬಿಸಿ ಸಂಭ್ರಮಿಸಿದರು. ಸಂತ ಆಂತೋಣಿ ಶಾಲೆಯಲ್ಲಿ ಹಾಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ. ಇಂಥ ಶಾಲೆ ಆವರಣದಲ್ಲಿ ವಿಶಾಲವಾದ ಜಾಗ, ವಿಶಾಲವಾದ ಮನಸ್ಸಿನಿಂದ ನಿಮ್ಮನ್ನು ಬರಮಾಡಿಕೊಂಡಿದ್ದಾರೆ, ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಅಂಥದ್ದು ಶಾಲೆಯ ಆಡಳಿತಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿಭಾ ಕಾರಂಜಿ ಕೋಶ ನಮ್ಮ ಇತಿಹಾಸ, ಈ ನಾಡಿನ ಸಂಸ್ಕೃತಿ, ಕಲೆ, ಸಂಸ್ಕಾರ ಇವೆಲ್ಲವನ್ನು ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸ ಮತ್ತು ಗಟ್ಟಿ ಮಾಡ್ತಕ್ಕಂಥ ಕೆಲಸ. ಒಂದು ಕಡೆ ಮಕ್ಕಳಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಯನ್ನು ಬಿಚ್ಚಿಡ್ತಾ ಇದ್ದೀರ, ಮತ್ತು ಮಕ್ಕಳಲ್ಲಿ ಶಾಶ್ವತವಾಗಿ ನೆಲೆಯೂರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎರಡು ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇದ್ದಾವೆ. ಈ ನಾಡಿನ ಇತಿಹಾಸ ಎಲ್ಲವನ್ನು ಕೂಡ ಪ್ರತಿಬಿಂಬಿಸ್ತಕ್ಕಂಥ ಮಕ್ಕಳನ್ನು ಸ್ಪರ್ಧೆ ಮೂಲಕ ಕಲೆಯನ್ನು ಬಿಂಬಿಸ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಬಹುಶಃ ಇದೊಂದು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ವಿಚಾರ ಇದು. ಯಾಕೆಂದರೆ ನಮ್ಮ ನಾಡು ಇತಿಹಾಸ, ಸಂಸ್ಕೃತಿ, ಕಲೆ, ಸಂಸ್ಕಾರಗಳಿಗೆ ಹೆಸರಾಗಿರ್ತಕ್ಕಂಥ ನಾಡು. ಈ ನಾಡಿನ ಎಲ್ಲ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ
ಮಕ್ಕಳಲ್ಲಿ ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಚಿಕ್ಕ ವಯಸ್ಸಿನಲ್ಲಿ ನೀವೇನು ಮಕ್ಕಳಲ್ಲಿ ಬೀಜ ಬಿತ್ತೀರ ಅದು ಮಕ್ಕಳಲ್ಲಿ ಹೆಮ್ಮರವಾಗಿ ಬೆಳೆದು ಶಾಶ್ವತವಾಗಿ ಮಕ್ಕಳ ಮನಸ್ಸಲ್ಲಿ ಉಳಿತದೆ ಅಂಥ ಒಂದು ಕಾರ್ಯಕ್ರಮವನ್ನು ಪ್ರೌಢಶಾಲೆ ವಿಭಾಗ ಮತ್ತು ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗಳ ವಿಭಾಗದಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷ. ಇಂಥ ಕಾರ್ಯಕ್ರಮಗಳು ಆಗಬೇಕು, ಯಾಕೆಂದರೆ ಕಿರಿಯ ವಯಸ್ಸಲ್ಲಿ ಮಕ್ಕಳಿಗೆ ಏನು ಅಕ್ಷರ ಬೀಜವನ್ನು ಬಿದ್ದುತ್ತೀರ, ಕಲೆ ಇತಿಹಾಸದ ಬೀಜವನ್ನು ಬಿತ್ತನೆ ಮಾಡ್ತೀರ, ಇವೆಲ್ಲವೂ ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಉಳ್ಕೊಳ್ತದೆ. ಉಳ್ಕೊಳ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರ. ಬಹುಶಃ ಈ ನಾಡಿನ ಇತಿಹಾಸವನ್ನು ಚಿಕ್ಕ ಮನಸ್ಸು ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಬೀಜ ಬಿತ್ತೋದ್ರಿಂದ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡ ಮಕ್ಕಳಾಗ್ತಾರೆ, ಶಾಲೆಗಳಲ್ಲೂ ಕೂಡ ಮುಂದೆ ಹೋಗ್ತಾ ಇರ್ತಾರೆ. ಇವತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗವನ್ನು ಬಿಟ್ಟ ನಂತರ ಪದವಿ ಪೂರ್ವ ಸ್ನಾತಕೋತ್ತರ ಪದವಿ ಇದೆಲ್ಲ ಕಡೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಮಕ್ಕಳ ಮನಸ್ಸು ಬೇರೆಡೆ ಸೆಳೀತದೆ. ಈ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಸಂಸ್ಕೃತಿಯ ಕಲೆ ಇತಿಹಾಸಗಳನ್ನು ಮಕ್ಕಳ ಮನಸ್ಸಲ್ಲಿ ಬೀಜನ ಬಿತ್ತಿದ್ರೆ ನೂರಕ್ಕೆ ನೂರಷ್ಟು ಫಲ ಕೊಡದೆ ಹೋದರೂ ಕನಿಷ್ಠ ಒಂದು 25 ಭಾಗ ಫಲವನ್ನು ಕೊಟ್ಟರು ಕೂಡ ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಅನ್ನಿಸ್ತದೆ. ಅದರಿಂದ ಇದನ್ನು ನಮ್ಮ ಇತಿಹಾಸ ಕಲೆ ಸಂಸ್ಕೃತಿಗಳನ್ನು ನಮ್ಮ ಶಾಲೆಯ ಶಿಕ್ಷಕರು ಪ್ರತಿಬಿಂಬಿಸ್ತಕ್ಕಂಥ ಮರಮಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳ ಮನಸ್ಸಲ್ಲಿ, ಅವರಿಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಮಕ್ಕಳು ಅವ್ರು ಯಾವ ವೇಷಧಾರಿಗಳಾದರೆ ಯಾವ ಸನ್ನಿವೇಶದಲ್ಲಿ ಅವ್ರು ಏನು ಮಾಡಬೇಕು ಅಂತಕ್ಕಂಥ ಮಕ್ಕಳ ಮನಸ್ಸಿಗೆ ಕಲಿಸ್ತಕ್ಕಂಥ ವಿದ್ಯೆ ಇದೆಯಲ್ಲ, ಅದು ಭಾಳ ಪ್ರಮುಖವಾದ ಘಟ್ಟ. ಅದು ಅಂಥ ವಿದ್ಯೆಯನ್ನು ಅಕ್ಷರಾಭ್ಯಾಸ ಮಾಡಿಸೋದು ಸುಲಭ, ಆದರೆ ಕಲೆ ಮತ್ತು ಇತಿಹಾಸ ನಟನೆ ಮೂಲಕ ಮಾಡಿಕೊಳ್ತಕ್ಕಂಥದ್ದು ಕಷ್ಟ, ಕಲಿಸ್ತಕ್ಕಂಥದ್ದು ಕಷ್ಟ. ಆದರೆ ಅಂಥ ಎಲ್ಲ ವಿಷಯಗಳನ್ನು ಇವತ್ತು ಮಕ್ಕಳ ಮನಸ್ಸಲ್ಲಿ ಬೀಜವನ್ನು ಬಿತ್ತಿದ್ದಾರೆ, ಅದನ್ನು ಕೂಡ ಕಲಿಕೆ ಮಾಡಿ ಇವತ್ತು ನಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ಮಾಡಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ನಾನು ಕೂಡ ಬೇರೆ ಕಾರ್ಯನಿಮಿತ್ತ ಹೋಗಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಯಾಕೆಂದರೆ ಇವೆಲ್ಲರೂ ಕೂಡ ಭಾಳ ಕಷ್ಟಪಟ್ಟು ಹೇಳಿದ್ದೀವಿ, 900 ಮಕ್ಕಳೇನಪ್ಪ 900 ಮಕ್ಕಳಿಂದ ಭಾಗವಹಿಸ್ತಾ ಇದ್ದಾರೆ. 113 ಜನ ತೀರ್ಪುಗಾರರು, 138 ಜನ ತೀರ್ಪುಗಾರರು. ತೀರ್ಪುಗಾರರು ಭಾಳ ಮುಖ್ಯ. ಯಾವುದೇ ಶಾಲೆ ಅಥವಾ ನಿಮ್ಮ ಸ್ನೇಹಿತರು ಹೆಡ್ ಮಾಸ್ಟರ್ ನಿಮ್ಮ ಸ್ನೇಹಿತರು ಮಕ್ಕಳು ಸ್ನೇಹಿತರು ಅಂತೇಳಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಪ್ರತಿಭೆಯನ್ನು ನಂಬರಾಗ್ತಕ್ಕಂಥ ಕೆಲಸ ಮಾಡಬೇಡ್ರಿ. ನಮ್ಮ ಶಿಕ್ಷಕರಿಗೆ ಹೇಳ್ತಕ್ಕಂಥ ಮಾತು ಏನ್ರಿ ಬಿ ಓ ಸಾಹೇಬ್ರೆ, ಯಾರ್ಯಾರು ಏನೇ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಾರೆ ಆ ಹೊರಹೊಮ್ಮಿಸ್ತಕ್ಕಂಥ ವ್ಯವಸ್ಥೆಗೆ ಸರಿಯಾಗಿ ನಂಬರ್ ಹಾಕಬೇಕು. ಇದರಲ್ಲಿ ಯಾರ್ದಲ್ಲಿ ಹೆಚ್ಚುಗಾರಿಕೆನೂ ಇಲ್ಲ, ಕಡಿಮೆನೂ ಇಲ್ಲ, ಎಲ್ಲ ನಮ್ಮ ಮಕ್ಕಳೇ, ನಮ್ಮ ಶಾಲೆ ಮಕ್ಕಳೇ, ನಮ್ಮ ತಾಲೂಕಿನವರೇ, ಅವರೆಲ್ಲರಿಗೂ ಸರಿಯಾದ ಪ್ರತಿಭೆ ಇರತಕ್ಕಂಥ ಪುರಸ್ಕಾರವನ್ನು ನೀಡಿ ಅಂಕಗಳನ್ನು ಹಾಕಿ ಅವ್ರನ್ನ ಉತ್ತೀರ್ಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 139 ತೀರ್ಪುಗಾರಿದ್ದೀರ, ತೀರ್ಪುಗಾರ ಕೈಯಲ್ಲಿ ಇಲ್ಲಿ ತೀರ್ಥಗಂಡು ಅಂಕಗಳನ್ನು ಗಳಿಸಿ ಪ್ರತಿಭೆ ಪಡ್ಕೋಬೇಕು ಅಂತಲ್ಲ, ಅದು ಇಂಪಾರ್ಟೆನ್ಸ್ ಅಲ್ಲ, ಆದರೆ ಕಲಿತು ಪ್ರದರ್ಶನ ಮಾಡ್ತಕ್ಕಂಥ ಗಟ್ಟಿ ಪರಿಸ್ಥಿತಿಯಲ್ಲಿ ಬಂದಿದ್ದಾರಲ್ಲ ಅದಕ್ಕೆ ನಾವು ಪ್ರಶಂಸೆ ಮಾಡಬೇಕು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸನ್ಮಾನ್ಯ ಎಸ್ ಎಲ್ ಕೃಷ್ಣ ಅವರು ಮುಖ್ಯಮಂತ್ರಿ ಸಾಹೇಬರು ಆಗಿದ್ದಂಥ ಸಂದರ್ಭದಲ್ಲಿ 2002-2003 ಇದು ಆರಂಭಿಕವಾಗಿ ಜಾರಿಗೆ ಬಂತು. ಅಲ್ಲಿಂದ ಇಲ್ಲೇ ತನಕ ನಿರಂತರವಾಗಿ ಇದು ನಡ್ಕೊಂಡು ಬರ್ತಾ ಇದೆ. ಮೊದಲು ಕ್ಲಸ್ಟರ್ ಅಂತ, ನಂತರ ಅದಾದ ತಕ್ಷಣ ತಾಲೂಕು ಹತ್ತಿರಕ್ಕೆ ಬರ್ತಕ್ಕಂಥದ್ದು.
ಪ್ರೌಢಶಾಲಾ ಹಂತಕ್ಕೆ ಬಂದಿದ್ದೆ ಆದರೆ ನೇರವಾಗಿ ಹೋಬಳಿ ಅಂತ ಮುಗಿಸ್ಕೊಳ್ತಾರೆ, ಹೋಬಳಿ ಅಂತ ಮುಗಿಸ್ಕೊಂಡು ಆದಮೇಲೆ ತಾಲೂಕು ಹಂತಕ್ಕೆ ಬರ್ತಾರೆ, ತಾಲೂಕು ಹಂತದಿಂದ ಜಿಲ್ಲಾ ಅಂತ ರಾಜ್ಯ ಹಂತಕ್ಕೆ ಹೋಗ್ತಕ್ಕಂಥದ್ದು ಇದು ಪ್ರಕ್ರಿಯೆ ಇದೆ. ಈಗಾಗಲೇ ತಾವು ವಿವಿಧ ಶಾಲೆಗಳಿಂದ ಆಗುತ್ತಿರ್ತಕ್ಕಂಥ ಎಲ್ಲ ಮಕ್ಕಳು ಎಲ್ಲ ಮಕ್ಕಳ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸೋದಕ್ಕೆ ಇದು ವೇದಿಕೆ ಆಗಿರ್ತಕ್ಕಂಥದ್ದು. ಈ ಒಂದು ಸರ್ಕಾರ ಏನು ಅವಕಾಶ ಕಲ್ಪಿಸಿಕೊಟ್ಟಿದೆ ಆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಈ ಸರ್ಕಾರಕ್ಕೆ ನಾನು ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾವೆಲ್ಲ ಸಣ್ಣರಿಂದ ಯಾವ ಅವಕಾಶ ಇರಲಿಲ್ಲ, ಈಗಿನ ಮಕ್ಕಳಿಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಇದ್ರ ಜೊತೆಗೆ ತೀರ್ಪುಗಾರರು ಆಗಿ ಬಂದಿದ್ದೀರಿ, ತೀರ್ಪುಗಾರರು ಮಕ್ಕಳ ಪ್ರತಿಭೆಗೆ ಗೌರವವನ್ನು ಕೊಡೋದ್ರ ಜೊತೆಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿಕೊಡೋದು, ಯಾಕಂದ್ರೆ ಸುಮಾರು 900 ಮಕ್ಕಳು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತೀರ್ಪುಗಾರರು 138 ಜನ ತೀರ್ಪುಗಾರರು ಇದ್ದೀರಿ. ಮೂರು ಭಾಗದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. ಒಂದು 1-4 ತರಗತಿಗೆ, ಮತ್ತೊಂದು 5-7 ತರಗತಿಗೆ, ಮತ್ತೊಂದು ವಿಭಾಗ 8-10 ತರಗತಿ. ಈ ಮೂರು ರೀತಿಯಲ್ಲಿ ನಾವು ವಿಭಾಗವಾರು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಆಯ್ಕೆ ಮಾಡಿಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಅದನ್ನು ನಾವು ಜಿಲ್ಲಾ ಹಂತಕ್ಕೆ ರವಾನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ತೀರ್ಪುಗಾರರು ತಾವು ತೀರ್ಪನ್ನು ಕೊಡಬೇಕಾದ್ರೆ ಯಾವುದೇ ಮುಂದೆ ಗೊಂದಲಕ್ಕೆ ಈಡಾದ್ದೆ ಪೂರ್ವಕ ಪ್ರೀಡಿತರಾದ್ದೆ ಒಳ್ಳೆ ತೀರ್ಪನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಾ ಅಂತ ಹೇಳ್ತಾ ಇದೆ. ಆತ್ಮೀಯ ಪ್ರೀತಿಯ ಮಕ್ಕಳೇ, ನಿಮ್ಮಲ್ಲಿರುವ ನಿಮ್ಮಲ್ಲಿ ಅಡಗಿರುವ ಎಲ್ಲ ಪ್ರತಿಭೆಗಳನ್ನ ಈ ಹೊರ ಹಾಕಲು ಈ ಒಂದು ಅವಕಾಶಕ್ಕಾಗಿ ನೀವು ಕಾಯ್ತಾ ಇದ್ದೀರಿ. ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಸರ್ವರಿಗೂ ಭಾಗವಹಿಸುವಂತ ಸರ್ವ ಮಕ್ಕಳಿಗೂ ಸರ್ವ ಶಾಲೆಯ ಎಲ್ಲ ಆಡಳಿತಾಧಿಕಾರಿ ಹಾಗೂ ಅದರ ಟೀಚರ್ಸ್ಗಳಿಗೂ ನಿಮಗೆಲ್ಲರಿಗೂ ಶುಭವನ್ನ ಕೋರುತ್ತಾ ಸದಾಕಾಲ ನಿಮ್ಮ ಆ ಪ್ರತಿಭೆಗಳನ್ನ ಈ ಒಂದು ವೇದಿಕೆ ಮುಖಾಂತರ ಹೊರ ಹಾಕಿರಿ ಹಾಗೂ ನೀವೆಲ್ಲರೂ ಯಶಸ್ವಿಯಾಗಿರಂತ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನ. ವರ್ಣರಂಜಿತ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೌಸಿಮ್, ಸಂತ ಆಂತೋಣಿ ಶಾಲೆಯ ಮುಖ್ಯಸ್ಥರಾದ ವಿಕ್ಟರ್ ಪಾಯಿಸ್, ಬಿಆರ್ಸಿ ಶ್ರೀನಿವಾಸ್, ಎಂಡಿಎಂ ಸಹಾಯಕ ನಿರ್ದೇಶಕರಾದ ಶಾಂತಪ್ಪ, ನೌಕರರ ಸಂಘದ ನೂತನ ನಿರ್ದೇಶಕರುಗಳು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶೇಖರಪ್ಪ, ಇಸಿಒ ಶಶಿಧರ್, ನೋಡಲ್ ಅಧಿಕಾರಿ ನಸೀಂ ಉನ್ನಿಸಾ, ಇಸಿಒಗಳಾದ ಯತೀಶ್ ಕುಮಾರ್ ಕೆಂಚಪ್ಪ, ಬಿಆರ್ಸಿ ಕೇಂದ್ರದ ಸಿಆರ್ಪಿ, ಬಿಆರ್ಪಿ, ಬಿಐಆರ್ಟಿಗಳು ಸೇರಿದಂತೆ ತೀರ್ಪುಗಾರರು ಮತ್ತು ವಿವಿಧ ಶಾಲೆಯ ಶಿಕ್ಷಕರುಂದದವರು, ಮಕ್ಕಳು, ಪೋಷಕರು ಭಾಗವಹಿಸಿದ್ದರು.
ಟಿವಿ, ಇದು ನಿಮ್ಮ ಧ್ವನಿ.